ಮರುಗುರು ಸೇತುವೆ ಬಿರುಕು ಬಿಟ್ಟಿರುವುದು ಆಘಾತಕಾರಿ ವಿಚಾರವಾಗಿದೆ. ಮರಳು ಮಾಫಿಯಾವೇ ಈ ಅವಘಡಕ್ಕೆ ಕಾರಣ ಎಂದು ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಆರೋಪಿಸಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜೆಸಿಬಿ ಮೂಲಕ ಸೇತುವೆಯ ಸುತ್ತಮುತ್ತ ಹೂಳೆತ್ತುವ ನೆಪದಲ್ಲಿ ಇಲ್ಲಿ ಅವ್ಯಾಹತವಾಗಿ ಮರಳು ಮಾಫಿಯಾ ನಡೆಯುತ್ತಿದೆ. ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಮೌನ ವಹಿಸಿರುವುದು ಈ ದುರಂತಕ್ಕೆ ಕಾರಣ ಎಂದು ಆರೋಪಿಸಿದರು. ಪರ್ಯಾಯ ಸೇತುವೆ ನಿರ್ಮಾಣಕ್ಕೆ ಮುಂದಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ವಹಿಸಬೇಕಿತ್ತು. ಹಿಂದೆಲ್ಲ ಜಿಲ್ಲಾಧಿಕಾರಿಗಳು ತಾಲೂಕು ಕೇಂದ್ರಗಳ ಅತಿಥಿ ಗೃಹದಲ್ಲಿ ಶಿಬಿರ ನಡೆಸಿ ಸ್ಥಳೀಯ ಸಮಸ್ಯೆಗಳನ್ನು ಅರಿತುಕೊಳ್ಳುತ್ತಿದ್ದರು. ಅಂತಹ ವ್ಯವಸ್ಥೆ ಈಗ ಇಲ್ಲ ಎಂದು ಹೇಳಿದ ಅಭಯ ಚಂದ್ರ ಜೈನ್ ಅವರು, ಇದೀಗ ಮರವೂರು ಸೇತುವೆಯ ಜೊತೆಗೆ ಬಹುಗ್ರಾಮ ಕುಡಿಯುವ ನೀರಿಗಾಗಿ ಹಿಂದಿನ ಶಾಸಕರಾದ ವಿಜಯಕುಮಾರ್ ಶೆಟ್ಟಿಯವರ ಮುತುವರ್ಜಿಯಲ್ಲಿ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟಿಗೂ ಅಪಾಯವನ್ನು ತಂದೊಡ್ಡಿದೆ. ಜೊತೆಗೆ ಕೊಂಕಣ ರೈಲ್ವೆ ಸೇತುವೆಯು ಇಲ್ಲಿ ಹಾದು ಹೋಗುತ್ತಿದ್ದು ಅದಕ್ಕೂ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮರಳು ಮಾಫಿಯಾದಿಂದಾಗಿ ನಮ್ಮ ಇವತ್ತು ಮರವಾರು ಬ್ರಿಡ್ಜ್ ಇವತ್ತು ಕುಸಿದಿದೆ ಎಂಬ ವಿಷಯವನ್ನು ಉಲ್ಲೇಖಿಸಲಿಕ್ಕೆ ಇಚ್ಛಿಸುತ್ತೇನೆ. ಯಾವಾಗಲೂ ಒಂದು ಪ್ಯಾರಲಲ್ ಬ್ರಿಡ್ಜ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪಿಡಬ್ಲ್ಯೂಡಿ ಉನ್ನತ ಇಂಜಿನಿಯರ್ಸ್ ಭೇಟಿ ಕೊಡಬೇಕು. ಆವಾಗ ಇಡೀ ಸುಳ್ಯದಿಂದ ಬೈಂದೂರುವರೆಗೆ ಜಿಲ್ಲಾಧಿಕಾರಿಗಳು ಸುತ್ತಾಡ್ತಾ ಇದ್ರು. ಬೇರೆ ಬೇರೆ ಪಟ್ಟಣಗಳಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ VIP ಒಂದು ಸುಸಜ್ಜಿತವಾದಂಥ ಗೆಸ್ಟ್ ಹೌಸ್ PWD IBಗಳು ಬೇಕು. ಆದರೆ ಇವತ್ತು ಯಾವ ಜಿಲ್ಲಾಧಿಕಾರಿ ಕೂಡ ಆ ಐವಿಗಳಲ್ಲಿ ಕ್ಯಾಂಪ್ ಮಾಡ್ತಾ ಇಲ್ಲ. 15-20 ಗ್ರಾಮಗಳಿಗೆ ಒಂದು ಕುಡಿಯುವ ನೀರು ಯೋಜನೆಯ ವೆಂಡರ್ ಡ್ಯಾಮ್, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ವೆಂಡರ್ ಡ್ಯಾಮ್ ಮರವೂರು ವೆಂಡರ್ ಡ್ಯಾಮ್, ಮಾಜಿ ಶಾಸಕರಾದ ವಿಜಯಕುಮಾರ್ ಶೆಟ್ಟಿಯವರ ಕನಸಿನ ಕೂಸು ಮರವೂರು ವೆಂಡರ್ ಡ್ಯಾಮ್. ಆ ಮರವೂರು ವೆಂಡರ್ ಡ್ಯಾಮ್ಗೆ ಮಧ್ಯದಲ್ಲಿ ಆಚ್ ಸೈಡು ರೈಲ್ವೆ ಬ್ರಿಡ್ಜ್ ಇದೆ, ಅದರ ಮಧ್ಯದಲ್ಲಿ ಇವತ್ತಿಗೂ ಕೂಡ ಮರಳು ಮಾಫಿಯಾ ಆಗ್ತಾ ಇದೆ. ಯುವ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಅವರು ಮಾತನಾಡಿ, ಡ್ರಜ್ಜಿಂಗ್ ನೆಪದಲ್ಲಿ ಇಲ್ಲಿ ಪ್ರತಿನಿತ್ಯ ಮರಳುಗಾರಿಕೆ ನಡೆಯುತ್ತಿರುವುದರಿಂದ ಈ ದುರಂತ ಸಂಭವಿಸಿದೆ ಎಂದು ಹೇಳಿದ್ರು. ಮೂರು ಶಾಸಕರ ಕರ್ನಾಟಕ ಪಕ್ಷದಿಂದ ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಹಾಗೂ ಮೂಡುಬಿದಿರೆ ಶಾಸಕರ ಕರ್ನಾಟಕ ಪಕ್ಷದಿಂದ ಇವತ್ತು ರಾಜಾರೋಷದಲ್ಲಿ ಡ್ರೆಡ್ಜಿಂಗ್ ಅನ್ನು ಮಾಡಿಕೊಂಡು ಇವತ್ತು ಮರಳುಗಾರಿಕೆ ಮಾಡುವಂತ ಒಂದು ಸಾಂಪ್ರದಾಯವಕ್ಕೆ ಮಂಗಳೂರಲ್ಲಿ ಬೆಳೆದಿದೆ. ಇದಕ್ಕೆ ನೇರ ಕಾರಣವೇ ಇಡೀ ಸಿಜೆಯಲ್ಲಿ, ಆದರೆ ಹೆಚ್ಚಿನ ಮೊತ್ತದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಡ್ರೆಡ್ಜಿಂಗಿಂದ ಮರಳುಗಾರಿಕೆಯನ್ನು ತೆಗೆಯುವಂತ ಒಂದು ಕೆಲಸ ಕಾರ್ಯ ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಮಧ್ಯ ಪ್ರತಿನಿತ್ಯ ಆಗ್ತಾ ಉಂಟು. ಇವತ್ತು ಈ ಸೇತುವೆ ಕುಸಿಲಿಕ್ಕೆ ಒಂದು ಕಾರಣ, ಅದಾದ್ರೆ ಎರಡನೇ ಕಾರಣ ಏನಂದ್ರೆ, ಬಹುಶಃ ಈಗಾಗಲೇ ಶಾಸಕ ಮಾಜಿ ಶಾಸಕರು ಹೇಳಿದಾಗನೇ, ಆದಷ್ಟು ಬೇಗ ಈ ಹೊಸ ಸೇತುವೆಯ ಕೆಲ ಕಾಮಗಾರಿ ಮುಗಿಯಬೇಕು. ಆದಷ್ಟು ಬೇಗ ಈ ಹೊಸ ಸೇತುವೆಯ ಕಾಮಗಾರಿ ಮುಗಿಯಬೇಕು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್, ಮುಖಂಡರಾದ ವಿನಯ್ ರಾಜ್, ಶಾಲೆಟ್ ಪಿಂಟು, ಅನಿಲ್ ಕುಮಾರ್, ಮೆರಿಲ್ ಲೇಖು, ಸವಾ ಸುಳ್ಯ, ಸಿರಾಜ್, ಹನೀಫ್ ಮತ್ತಿತರರು ಉಪಸ್ಥಿತರಿದ್ದರು. V4 ನ್ಯೂಸ್, ಮಂಗಳೂರು.